ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಉತ್ತಮವಾದಂತಹ ಒಂದು ಟಿಪ್ಸು ಏನಂತಂದ್ರೆ, ತುಂಬಾ ಜನ ಬಂದು ನನಗೆ ಪ್ರೆಗ್ನೆಂಟ್ ಅಲ್ಲಿರೋವಾಗ ಹಾಲು ಬರ್ತಾ ಇದೆ, ಎದೆಯಲ್ಲಿ ಸ್ವಲ್ಪ ಹಾಲು ಕಾಣಿಸ್ಕೊತಾ ಇದೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಭಯ ಪಡ್ತಾ ಇದ್ದೀರಾ, ಮತ್ತೆ ಏನಿದು ಯಾಕೆ ಈ ರೀತಿ ಬರುತ್ತೆ, ಪಾಪು ಹುಟ್ಟದ ಮೇಲೆ ತಾನೇ ಹಾಲು ಬರೋದು, ಸೊ ನಮ್ಗೆ ಈಗಲೇ ಹಾಲು ಬರ್ತಾ ಇದೆ ಅಲ್ಲ, ಏನ್ ಮಾಡೋದು ಇದಕ್ಕೆ, ನಮ್ಗೆ ಏನಾದ್ರೂ ತೊಂದರೆ ಆಗಿದೆಯಾ ಅಂತ. ಸೊ ಇದಕ್ಕೆ ಆಲ್ರೆಡಿ ಒಂದು ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೆ, 10 ತಿಂಗಳಾಗಿದೆ ನಾನು ಪೋಸ್ಟ್ ಮಾಡಿರೋದು. ಅದು ತುಂಬ ಜನ ಯಾರು ನೋಡ್ದ, ನೀವು ಯಾರು ಈಗ ಹೊಸ ಸಬ್ಸ್ಕ್ರೈಬರ್ಸ್ ಯಾರು ನೋಡಿಲ್ಲ ಅನ್ಸುತ್ತೆ, ಬಟ್ ಆದ್ರೂ ಕ್ವಿಕ್ ಆಗಿ ಹೇಳಿ ಮುಗಿಸ್ತೀನಿ. ಏನಂತಂದ್ರೆ, ಸೆಕೆಂಡ್ ಟ್ರೈಮಿಸ್ಟರ್ ಶುರು ಆಗುತ್ತಲ್ವಾ, ಸೊ ಆ ಟೈಮಲ್ಲಿ 16 ವಾರದಿಂದ 22 ವಾರಗಳ ಒಳಗಡೆ ಶುರು ಆಗುವಂತ ಪ್ರೊಸೀಜರ್ ಇದು. ಇದು ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ ಪ್ರೊಡಕ್ಷನ್ ಇಂದ ನಮ್ಮ ಪಾಪುಗೆ ಬೇಕಾಗಿರುವಂತಹ ಹಾಲನ್ನ ಮೊದಲೇ ನಮ್ಮ ಬ್ರೆಸ್ಟ್ ಬಂದು ಸ್ಟೋರ್ ಮಾಡಿಡೋದಕ್ಕೆ ಆಗುವಂತಹ ಪ್ರೊಸೀಜರ್ ಇದು. ಸೊ ಇದು ಎಲ್ಲರಿಗೂ ಆಗುತ್ತೆ, ಯಾರಿಗೂ ಆಗಲ್ಲ ಅಂತೇನಿಲ್ಲ, ಎಲ್ಲರಿಗೂ ಆಗುತ್ತೆ. ಇದನ್ನ ಕೊಲೆಸ್ಟ್ರಮ್ ಮಿಲ್ಕ್ ಅಂತ ಹೇಳ್ತಾರೆ. ಸೊ ಕೊಲೆಸ್ಟ್ರಮ್ ಅಂತ ಹೇಳಿದಾಗ, ಪಾಪುಗೆ ನಿಮ್ಗೆ ಮೊದಲನೇ ದಿವಸ ನೀವು ಕೊಡ್ತೀರಾ ಗೊತ್ತಾ, ಹಾಲು ಯೆಲ್ಲೋಯಿಶ್ ಆಗಿತ್ತು ಮತ್ತೆ ತಿಕ್ಕಾಗಿರುತ್ತೆ, ಒಂಥರ ಹಾಲು ಬಂದು ಈ ತರ ಜೊನ್ನು ಹಾಲು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಆ ಹಾಲನ್ನ ಕೊಡಬಾರ್ದು, ಅದನ್ನೆಲ್ಲ ಬಂದು ಹಿಂಡ್ಬಿಡ್ಬೇಕು ಅಂತ ಹಳ್ಳಿ ಕಡೆ ಕೆಟ್ಟ ಒಂದು ಅಭಿಪ್ರಾಯ ಇದೆ, ಅದೆಲ್ಲ ತಪ್ಪು. ಈಗ ಹಸುಗೆ ಹೇಗೆ 3 ದಿವಸದ ಹಾಲು 5 ದಿವಸದ ಹಾಲು ಗಿನ್ ಹಾಲನ್ನ ನಾವು ಡೈರಿಗೆ ಹಾಕ್ದೆ ಯಾವ ರೀತಿ ಕರುಗ್ ಮಾತ್ರ ಕುಡಿಯಕ್ ಬಿಡ್ತಾರೆ, ಮತ್ತೆ ಗಿನ್ ಹಾಲು ಯಾವ ತರ ಮಾಡ್ಕೊಳ್ತಾರೋ, ಅದು ಮಗುಗೆ ಸೀಮಿತವಾದಂತ ಹಾಲು. ಸೊ ಕರುಗೆ ಅದಕ್ಕೇನೆ ಅದು ಚೆನ್ನಾಗಿ ಹಾಲು ಕುಡಿಯೋದಕ್ಕೆ ಬಿಡ್ತಾರೆ, ಆ ಹಾಲನ್ನ ಜಾಸ್ತಿ ಕರ್ಕೊಳ್ದೆ ಡೈರಿಗೆಲ್ಲ ಹಾಕೋ ಹಾಗೆ ಇಲ್ಲ ಅದು. ಸೊ ಆ ತರ, ಯಾಕಂದ್ರೆ ಅದ್ರಲ್ಲಿ ಕೊಲೆಸ್ಟ್ರಾಮ್ ಅನ್ನೋ ಒಂದು ಅಂಶ ಹೆಚ್ಚಾಗಿರುತ್ತೆ, ಸೊ ಅದು ಹೆಚ್ಚಾದಂತ ಆಂಟಿಬಯೋಟಿಕ್. ಹಸುಗೆಗೂ ಅದೇ ತರನೇ, ನಮ್ಮ ಒಂದು ವಿಮೆನ್ಸ್ ಅಂತ ಬಂದಾಗ ವಿಮೆನ್ಸ್ಗೆ ಬರುವಂತಹ ಆ ಮೊದಲನೇ ಹಾಲಲ್ಲಿ ತುಂಬಾನೇ ಕೊಲೆಸ್ಟ್ರಾಮ್ ಹಾಲಲ್ಲಿ ಬಂದು ತುಂಬಾ ಆಂಟಿಬಯೋಟಿಕ್ಸ್ ಇರುತ್ತೆ, ಪಾಪಿಗೆ ಇಮ್ಯೂನಿಂಗ್ ಸಿಸ್ಟಮ್ ಬಂದು ಸೂಪರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ 16ನೇ ವಾರದಿಂದ 22 ವಾರಗಳಲ್ಲಿ ನಡೆಯುವಂತಹ ವಿಷಯದಲ್ಲಿ ನಿಮ್ಗೆ ಹಾಲು, ಸೊ ಸ್ವಲ್ಪನೇ ಕೊಲೆಸ್ಟ್ರಾಮ್ ಮಿಲ್ಕ್ ಅನ್ನೋದು ಬರ್ತಾ ಇರುತ್ತೆ. ಅದು ನಾರ್ಮಲ್ ಮಿಲ್ಕ್ ಅಲ್ಲ, ನೀವು ಪಾಪುಗೆ ಆಮೇಲೆ ಫೀಡ್ ಮಾಡಿಸ್ತೀರಾ ಗೊತ್ತಾ, ಒಂದು 2-3 ದಿವಸ ಆದ್ಮೇಲೆ ಚೆನ್ನಾಗಿ ಹಾಲು ಬರುತ್ತಲ್ಲ, ಆ ತರ ಹಾಲಲ್ಲ ಅದು. ಇದು ಕೊಲೆಸ್ಟ್ರಾಮ್ ಮಿಲ್ಕ್. ಸೊ ಈ ಹಾಲಲ್ಲೇ ನಿಮ್ ದೇಹದಲ್ಲಿರುವಂತಹ ಇಮ್ಯುನಿಟಿ ಸಿಸ್ಟಮ್ ಏನಿರುತ್ತೋ ನಿಮಗೆ ಅದರದ್ದೆಲ್ಲಾನು ಸ್ಟಾಕ್ ಆಗಿ ನಿಮ್ ದೇಹದಲ್ಲಿರುವಂತಹ ಎಲ್ಲ ಒಂದು ಒಳ್ಳೆಯ ಅಂಶಗಳು, ರೋಗ ನಿರೋಧಕ ಶಕ್ತಿ ಎಲ್ಲ ಕೊಲೆಸ್ಟ್ರಾಮ್ ಮಿಲ್ಕ್ ಆಗಿ ಅದು ಪ್ರೊಡಕ್ಷನ್ ಆಗುತ್ತೆ. ಸೊ ಹಾಲಾಗಿ ಪರಿವರ್ತನೆ ಆಗುತ್ತೆ, ಸುಸ್ವಲ್ಪನೇ ಡೈಲಿ ಬಂದು ಅದು ಸ್ಟಾಕ್ ಆಗ್ತಾ ಇರುತ್ತೆ. ನೀವು ಪಾಪು ಆದ್ಮೇಲೆ ಆ ಹಾಲು ಬಂದು ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ. ಕೆಲವ್ರಿಗೆ ಬೇಗ ಹಾಲು ಅದು ಕಾಣಿಸ್ಕೊಳ್ಳಲ್ಲ ಹುಟ್ಟದ ಮೇಲೆ, ಪಾಪು ಹುಟ್ಟದ ಮೇಲೆ, ಆದ್ರೆ ವಿತಿನ್ 1-3 ಅವರ್ಸ್ಗೆಲ್ಲ ಹಾಲು ಜೋರಾಗಿ ಅವರು ಪ್ರೆಸ್ ಮಾಡ್ತಾರೆ, ಡಾಕ್ಟರ್ಸು ಪ್ರೆಸ್ ಮಾಡಿದಾಗ ಹಾಲು ಬಂದ್ಬಿಡತ್ತೆ. ಸೊ ಕೆಲವ್ರಿಗೆ ನಿಪ್ಪಲ್ಸ್ ಇರಲ್ಲ ಅಲ್ವಾ ಕರೆಕ್ಟಾಗಿ, ಸೊ ಅದಕ್ಕೋಸ್ಕರ ಆ ತರ ಹಾಲು ಬಂದಾಗ ನೀವು ಏನ್ ಮಾಡ್ಬೇಕು, ಏನು ಮಾಡಬಾರ್ದು, ಆರಾಮಾಗಿರಿ. ನನ್ನ ಪ್ರಕಾರ ಅದು ಹಾಲೆಲ್ಲ ಕಟ್ಕೊಂಡು ಗಟ್ಟಿಯಾಗಿ ಎಲ್ಲ ಬರಲ್ಲ, ಅದು ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಹಾಲು ಸ್ಟಾಕ್ ಆಗಿ ಸ್ವಸ್ವಲ್ಪನೇ ನಿಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆಗಿ ಆಮೇಲೆ 3rd trimester ವರ್ಗೂ ಅದು ಸ್ವಸ್ವಲ್ಪನೇ ಅದು ಹಾಲು ಬಂದು ಸ್ಟಾಕ್ ಆಗ್ಬಿಟ್ಟು ಏನಾಗುತ್ತೆ ಅಂತಂದ್ರೆ, ನೀವು ಪಾಪು ಹುಟ್ಟಿದ ತಕ್ಷಣ ಹಾಲು ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ. ಪಾಪು ಅದನ್ನ ಚೆನ್ನಾಗಿ ಕುಡಿದ್ಮೇಲೆ ಪಾಪುಗೆ ಒಳ್ಳೆ ಇಮ್ಯುನಿಟಿ ಸಿಸ್ಟಮ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಯಾರು ಅದನ್ನ ಮಾತ್ರ ಮಿಸ್ ಮಾಡಬೇಡಿ, ಹಾಲು ಕೊಡ. ಪಾಪು ಹುಟ್ಟಾದ್ಮೇಲೆ ಮೊದಲನೇ ಹಾಲು ಪಾಪುಗೆ ಫೀಡ್ ಮಾಡಿಸ್ತಿರಲ್ವ, ಸೊ ಆಗ ನಿಪ್ಪಲ್ ಕ್ಲೀನ್ ಮಾಡ್ಬಿಟ್ಟು ಪಾಪುಗೆ ನೀವು ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಬೇಕಾಗುತ್ತೆ, ನಿಪ್ಪಲ್ ಪ್ರೆಸ್ ಮಾಡಿದಾಗ ಹಾಲು ಹೊರಗಡೆ ಬರುತ್ತೆ, ಆಮೇಲೆ ನಿಪ್ಪಲ್ ಒರೆಸ್ಬಿಟ್ಟು ಪಾಪುಗೆ ಹಾಲನ್ನ ಕುಡಿಸಿ. ಸೊ ಇದು ತುಂಬಾ ಮೇನು, ಇದು ಕೊಲೆಸ್ಟ್ರಾಲ್ ಮಿಲ್ಕ್ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಈ ಹಾಲಿಂದ ನಿಮ್ಮ ಮಗುಗೆ ತುಂಬಾ ಪೌಷ್ಟಿಕಾಂಶ ಸಿಗುತ್ತೆ, ಅದನ್ನ ಮಾತ್ರ ದಯವಿಟ್ಟು ಯಾರು ಹಿಂಡ್ಬಿಟ್ಟು ಬಿಸಾಕೋದು ಈ ರೀತಿ ತಪ್ಪನ್ನ ಮಾತ್ರ ಮಾಡಬೇಡಿ. ಅದು ನಿಮ್ಮ ಲೈಫ್ ಲಾಂಗ್, ನಿಮ್ಮ ಲೈಫ್ ಲಾಂಗ್ ಅಂತಂದ್ರೆ ನಿಮ್ಮ ಪಾಪುಗೆ ಎಷ್ಟು ನೀವು ಹಾಲನ್ನ ಆ ರೀತಿ ಹಾಲು ಕೊಡ್ತೀರೋ, ನಿಮ್ಮ ಪಾಪುಗೆ ಲೈಫ್ ಲಾಂಗ್ ಹಾಲು ಬಂದು ಅದು ಇಮ್ಯುನಿಟಿ ಸಿಸ್ಟಮ್ ಅನ್ನ ಬಂದು ಚೆನ್ನಾಗಿ ಗೈನ್ ಮಾಡುತ್ತೆ, ಪಾಪುಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಅಂಡ್ ನೆಕ್ಸ್ಟ್ ನೀವು ಆ 3 ದಿವಸದಲ್ಲಿ ನಿಮಗೆ ಕೊಲೆಸ್ಟ್ರಾಲ್ ಮಿಲ್ಕ್ ಅನ್ನು ನೀವು ಪಾಪುಗೆ ಫೀಡ್ ಮಾಡಿಸ್ತಿರಲ್ವಾ, ಸೊ ಆ ಹಾಲು ಮತ್ತೆ ನಿಮಗೆ ಪ್ರೊಡಕ್ಷನ್ ಆಗಲ್ಲ, ಅದೇನಿದ್ರು ಪ್ರೆಗ್ನೆನ್ಸಿಯಲ್ಲಿ ಸ್ಟಾಕ್ ಆಗಿರೋ ಹಾಲು ಮಾತ್ರ. ನಿಮ್ಮ ಪಾಪು ಆಗಿ ನಿಮ್ಗೆ ಒಂದು 3 ದಿವಸನೋ 2 ದಿವಸನೋ ಚೆನ್ನಾಗಿ ಹಾಲೆಲ್ಲ ಖಾಲಿ ಆದ್ಮೇಲೆ ನಿಮಗೆ ನೆಕ್ಸ್ಟ್ ನಾರ್ಮಲ್ ಮಿಲ್ಕ್ ಪ್ರೊಡಕ್ಷನ್ ಶುರು ಆಗುತ್ತೆ. ಸೊ ಅದು ಪ್ರೆಗ್ನೆಂಟ್ ಹಾರ್ಮೋನಲ್ಲಿ ನಿಮಗೆ ಈ ರೀತಿ ಕೊಲೆಸ್ಟ್ರಾಲ್ ಮಿಲ್ಕ್ ಮಾತ್ರ ಬರೋದು. ನೀವು ಪಾಪು ಆದ್ಮೇಲೆ ಪ್ರೆಗ್ನೆಂಟ್ ಹಾರ್ಮೋನ್ ನಿಮ್ಗಿರೋದಿಲ್ಲ, ಆ ಟೈಮಲ್ಲಿ ಆ ಒಂದು ಕೊಲೆಸ್ಟ್ರಾಲ್ ಮಿಲ್ಕ್ ಉತ್ಪತ್ತಿ ಆಗೋದಕ್ಕೆ ಈ ನೆಕ್ಸ್ಟ್ ಚಾನ್ಸ್ ಇರೋದಿಲ್ಲ. ಏನು ಸ್ಟಾಕ್ ಇರುತ್ತೋ ಅದು
ಮಾತ್ರ ಪಾಪುಗೆ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ನಿಮಗೆ ಆಗುವಂತಹ ಹಾಲ್ ಬಂದು ನಾರ್ಮಲ್ ಪಾಪುಗೆ ಫುಡ್ ಅದು. ಸೊ ಆ ಫುಡ್ ಹಾಲೇನೆ ನೀವು ಬಂದು ಒಂದು ಸುಮಾರು 2 ವರ್ಷ 3 ವರ್ಷ ಗಂಟ ಕೊಡೋದು. ಆ 3 ವರ್ಷ ಕಾಲಗಳ ಒಳಗಡೆ ಈ ಕೊಲೆಸ್ಟ್ರಾಲ್ ಮಿಲ್ಕ್ ನಿಮ್ಗೆ ಮತ್ತೆ ಪ್ರೊಡಕ್ಷನ್ ಆಗಲ್ಲ, ಅದೇನಿದ್ರು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಆಗೋದು. ಸೊ ಈ ಯೆಲ್ಲೋಯಿಶ್ ಆಗಿ ಗಟ್ಟಿಯಾಗಿರುವಂತಹ ಹಾಲನ್ನ ಮಿಸ್ ಮಾಡದೆ ನೀವು ಪಾಪುಗೆ ಫೀಡ್ ಮಾಡಿಸ್ಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಟಿಪ್ ಹೇಳ್ತೀನಿ, ಯಾರು ಅದನ್ನ ಪ್ರೆಸ್ ಮಾಡಿ ಹಾಲನ್ನ ಹೊರಗಡೆ ತೆಗೆಯೋದಾಗ್ಲಿ ಆ ಥರ ಎಲ್ಲ ಮಾಡಬಾರ್ದು. ಕೆಲವ್ರಿಗೆ ಎದೆ ಕೂಡ ಒಂದು ಸ್ವಲ್ಪ ನೋವು ಬರುತ್ತೆ, ಬ್ರೆಸ್ಟ್ ಪೇನ್ ಎಲ್ಲ ಆಗುತ್ತೆ. ಆ ಥರ ಆದಾಗ ಒಂದು ಸ್ವಲ್ಪ ಬಟ್ಟೆ, ಬಿಸಿ ಬಟ್ಟೆ ಮಾಡಿಕೊಂಡು ಇಲ್ಲ ಅದನ್ನು ಒತ್ತಡ ಕೊಡಿ, ಇಲ್ಲಾಂತಂದ್ರೆ ಒಂದು ಸ್ವಲ್ಪ ಬಿಸಿನೀರು ಹಾಕೊಂಡು ಸ್ನಾನ ಮಾಡಿ ವಾಶ್ ಮಾಡಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಇನ್ನೊಂದು ಟಿಪ್ ಏನಂತಂದ್ರೆ, ನಿಮಗೆ ನಿಪ್ಪಲ್ಸ್ ಇಲ್ಲ ಅಂತಂದ್ರೆ ನೀವು ಒಂದು 8 ತಿಂಗಳಲ್ಲೇ ನೀವು ನಿಪ್ಪಲ್ಸನ್ನು ಬಂದು ಎಳೆದು ಎಳೆದು ಅದು ಮುಂದಕ್ಕೆ ಬರೋ ರೀತಿ ನೀವು ಮಸಾಜ್ ಮಾಡಬೇಕಾಗತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲೇ ನೀವು ಇದು ಮಾಡಿದ್ರೆ ಪಾಪುಗೆ ನಿಪ್ಪಲ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಿಪ್ಪಲನ್ನು ಎಳೆದು ಸ್ನಾನಕ್ಕೆ ಮುಂಚೆ ಒಂದು 10 ನಿಮಿಷ ಮಸಾಜ್ ಮಾಡಿ ಎರಡು ಕಡೆನೂ, ತುಂಬ ಒಳ್ಳೆಯದು. ಕೊಕೊನಟ್ ಆಯಿಲ್ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ಪಪ್ಪಾಳಿ ಹಣ್ಣು, ಪಪ್ಪಾಯ ಬರುತ್ತಲ್ಲ ತುಂಬ ಹಣ್ಣಾಗಿರೋ ಹಣ್ಣು, ಒಂದು ಸ್ಪೂನ್ ತಗೊಳ್ಳಿ. ಅದಕ್ಕೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಚೆನ್ನಾಗಿ ಕಿವುಚ್ಬಿಟ್ಟು ಆ ಒಂದು ಆ ಪೇಸ್ಟನ್ನು ಎದೆ ಭಾಗಗಳಿಗೆಲ್ಲ ಮಸಾಜ್ ಮಾಡಿ ಚೆನ್ನಾಗಿ ಮೇಲಕ್ಕೆ ಕೆಳಗಡೆ ಪ್ರೆಸ್ ಮಾಡಿ ನೀವು ಮಸಾಜ್ ಮಾಡೋದ್ರಿಂದ ಬ್ರೆಸ್ಟ್ ಬಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಸೈಜ್. ಸೊ ಸೈಜ್ ಜಾಸ್ತಿ ಆದಾಗ ನಿಮ್ಗೆ ಹಾಲು ಚೆನ್ನಾಗಿ ಕಟ್ಕೊಳ್ಳುತ್ತೆ. ಇದೆಲ್ಲರಿಗೂ ಆಗುತ್ತೆ, ಕೊಲೆಸ್ಟ್ರಾಲ್ ಮಿಲ್ಕ್ ಎಲ್ಲರಿಗೂ ಹೊರಗಡೆ ಬರಲ್ಲ. ಕೆಲವರು ಸ್ನಾನ ಮಾಡುವಾಗ ಫೋರ್ಸ್ ಸ್ನಾನ ಮಾಡುವಾಗ ಹೊರಗಡೆ ಬರುತ್ತೆ. ನೀವು ಅದಕ್ಕೆ ಅಂತ ಪ್ರೆಸ್ ಮಾಡಿ ಅದನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಅದು ಬಿಟ್ಬಿಡಿ. ಅದು ಎಷ್ಟು ಬೇಕೋ ಪಾಪುಗೆ, 2 ದಿವಸಕ್ಕೆ ಪಾಪುಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಮಾತ್ರ ಅದು ಉತ್ಪತ್ತಿ ಆಗಿರುತ್ತೆ. ನೀವು ಅದಕ್ಕೆ ಅಂತ ಹೋಗಿ ಅದನ್ನು ಪ್ರೆಸ್ ಮಾಡಿ ತೆಗೆಯೋದು ವೇಸ್ಟ್ ಮಾಡೋದು ಆ ರೀತಿಯೆಲ್ಲ ಮಾಡಬಾರ್ದು. ಅದನ್ನು ಆರಾಮಾಗಿ ಬಿಟ್ಬಿಡಿ, ಅದು ಪಾಟ್ಕದಿರುತ್ತೆ. ಒಂದು ವೇಳೆ ನಿಮಗೆ ಬ್ರೆಸ್ಟಲ್ಲಿ ಪೇಯ್ನ್ ಬಂತು ಅಂದರೆ ಬಿಸಿನೀರು ಹಾಕಿ ವಾಶ್ ಮಾಡಿ, ಇಲ್ಲ ಇನ್ನೂ ನೋವಿದೆ ಅಂದರೆ ನೀವು ಹೋಗಿ ಹಾಸ್ಪಿಟ್ಲ್ಗೆ ತೋರಿಸ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಸಿಕ್ಕಿರುತ್ತೆ ಅನ್ಕೋತೀನಿ. ಜಸ್ಟ್ ಸಾಮಾನ್ಯವಾಗಿ ಪೇಯ್ನ್ ಬರಲ್ಲ, ತುಂಬ ಹಾಲು ಕಟ್ಟಲ್ಲ, ಎದ್ರುಕೋಬೇಡಿ. ಅದು ಹಾಲು ಪ್ರೊಡಕ್ಷನ್ ಆಗ್ತಾ ಇದೆ ಅಂದರೆ ನಿಮ್ಮ ಪಾಪುಗೆ ಇಮ್ಯೂನ್ ಸಿಸ್ಟಮ್ಗೆ ಏನಾಗೋದಕ್ಕೆ ಕೊಲೆಸ್ಟ್ರಾಲ್ ಮಿಲ್ಕ್ ಬಂದು ಉತ್ಪತ್ತಿ ಆಗ್ತಾ ಇದೆ, ಸ್ಟಾಕ್ ಆಗ್ತಾ ಇದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಆರಾಮಾಗಿ ಇದ್ಬಿಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.